ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕವಿ ಮಾಧುರ ಚೆನ್ನ ಪ್ರಶಸ್ತಿಗೆ ಎಸ್ಎಸ್ವಿ ಟಿವಿಯ ಸಿಇಒ ಆಯ್ಕೆ. ಮಹಿಪಾಲ್ ರೆಡ್ಡಿಯವರ ಸಾಹಿತ್ಯ ಸೇವೆ ಪರಿಗಣಿಸಿ ಪ್ರಶಸ್ತಿ. ಇದೇ ತಿಂಗಳ 29ರಂದು ಪ್ರಶಸ್ತಿ ಪ್ರದಾನ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಜನವರಿ 1ರಿಂದ ಫೆಬ್ರವರಿ 26ರವರೆಗೆ ನಡೆಯಲಿದೆ. ಕಲಬುರಗಿ ಉಪನಿರ್ದೇಶಕ ಶಾಂತ್ ಗೌಡ ಪಾಟೀಲ್ ಹೇಳಿಕೆ. ಪೊಲೀಸರ ಸಪೋರ್ಟ್ನಿಂದಲೇ ನಡೆಯುತ್ತಿದೆ ಮೀಟರ್ ದಂಧೆ. ಬಡ್ಡಿ ಕೊಡದವರಿಗೆ ಪೊಲೀಸರೇ ಆವಾಸ್. ಬಡ್ಡಿ ಹಣ ಕೊಡುವಂತೆ ಅಮಾಯಕರಿಗೆ ಬೆದರಿಕೆ ಹಾಕಿದ ಪೊಲೀಸಪ್ಪ. ಪ್ರಸಕ್ತ 2019ನೇ ಸಾಲಿನ ರಾಜ್ಯ ಮಟ್ಟದ ಅನುಭವ ಕವಿ ಮಧುರ ಚೆನ್ನರ ಪ್ರಶಸ್ತಿಗೆ ಎಸ್ಎಸ್ಪಿ ಟಿವಿಯ ಸಿಇಒ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಆಯ್ಕೆಯಾಗಿದ್ದಾರೆ. ಇದೇ ತಿಂಗಳ 29ರಂದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಜೀವನಾಡಿ ಕರ್ನಾಟಕ ಸಾಹಿತ್ಯ ವೇದಿಕೆ ಹಾಗೂ ಭಾರತ ಯುವ ವೇದಿಕೆ ವಿಜಯಪುರ ಸಂಯುಕ್ತಾಶ್ರಯದಲ್ಲಿ ಚಡಚಣ ಮೋಹನ್ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ರಾಜ್ಯಮಟ್ಟದ ಗಡಿನಾಡು ಕನ್ನಡ ಸಾಹಿತ್ಯೋತ್ಸವ 2019 ಕಾರ್ಯಕ್ರಮದಲ್ಲಿ ಎಸ್ಎಸ್ಬಿ ಟಿವಿಯ ಸಿಇಒ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರ ಸಾಹಿತ್ಯ ಸೇವೆ ಪರಿಗಣಿಸಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಎಂದು ಕಾರ್ಯಕ್ರಮದ ಸಂಚಾಲಕ ಸಂತೋಷ್ ಕುಮಾರ್ ಅಡಿಗಿ ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಜನವರಿ 1ರಿಂದ ಫೆಬ್ರವರಿ 26ರವರೆಗೆ ನಡೆಯಲಿದೆ ಎಂದು ಕಲಬುರಗಿ ಉಪನಿರ್ದೇಶಕರು ಶಾಂತಗೌಡ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ವಾರ್ತೆ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯದ ವತಿಯಿಂದ ಈಗಾಗಲೇ 10 ಅಂಶಗಳ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳಿಗೆ ಅವಶ್ಯವಿರುವ ಜ್ಞಾನ ಸಿಗುತ್ತಿಲ್ಲವಾದ್ದರಿಂದ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಸಂಘ ಬೆಂಗಳೂರು ಘಟಕ ಕಲಬುರಗಿ ಹಾಗೂ ಜ್ಞಾನಾಮೃತ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ಕೇಂದ್ರ ಕಲಬುರಗಿ ಮಿಲೇನಿಯಂ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆ ಹಾಗೂ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜನವರಿ 1ರಿಂದ ಫೆಬ್ರವರಿ 26ರವರೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಉಪನಿರ್ದೇಶಕರು ಶಾಂತಗೌಡ ಪಾಟೀಲ್ ಅವರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ ಅನ್ನತಕ್ಕಂತ ಒಂದು ಉದ್ದೇಶವನ್ನ ನಾವು ಇಟ್ಕೊಂಡಿದ್ದೇವೆ. ಇದು ಜನವರಿ 1ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ. ಫೆಬ್ರವರಿ 25ನೇ ತಾರೀಕಿನವರೆಗೂ ಕೂಡ ನಿರಂತರವಾಗಿ 6 ದಿನಗಳವರೆಗೆ 6 ಕೆಲಸದ ದಿನಗಳಲ್ಲಿ ಇದು ಜಾರಿಯಲ್ಲಿರುವಂಥದ್ದು. ಪ್ರತಿಯೊಂದು ವಿಷಯ ಈ 2 ತಿಂಗಳಿನ ಅವಧಿಯಲ್ಲಿ ಒಟ್ಟು 8 ದಿನಗಳು ಆ ಒಂದು ವಿಷಯಕ್ಕೆ ಲಭ್ಯ ಆಗ್ತದೆ. ಈ ಮೂಲಕವಾಗಿ ಫಲಿತಾಂಶದಲ್ಲಿ ಹೆಚ್ಚಳ ಆಗ್ತಿದೆ ಅನ್ನತಕ್ಕಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಕಾರಣ ಜಿಲ್ಲೆಯಲ್ಲಿ ಹಲವು ಶಾಲೆಗಳಲ್ಲಿ ಶಿಕ್ಷಕರ ಒಂದು ಕನಿಷ್ಠ ಒಂದು ಕೊರತೆ ಇರುವುದರಿಂದ ಅಲ್ಲಿ ನಾವು ಅತಿಥಿ ಶಿಕ್ಷಕರಿಂದ ಬೋಧನೆಯನ್ನು ಮಾಡಿಸ್ತಾ ಇದ್ದೇವೆ. ಅತಿಥಿ ಶಿಕ್ಷಕರಿಗೆ ಅವರು ಇನ್ನೂ ಹೊಸಬರಾಗಿರುವುದರಿಂದ ಬೋಧನೆಯಲ್ಲಿ ತೊಡಕಿರುವಂಥದ್ದು ಸಾಧ್ಯತೆ ಇರುವುದರಿಂದ ಇಂಥ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಫೋನ್ ಇನ್ ಕಾರ್ಯಕ್ರಮ ಪರಿಹಾರವನ್ನು ನೀಡುತ್ತದೆ, ಪರಿಹಾರವನ್ನು ಅಲ್ಲಿ ಸಿಗುತ್ತದೆ ಅನ್ನತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ಹೊಂದಿದ್ದೇವೆ. ಮಾಧ್ಯಮದ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರುಗಳು ಮತ್ತು ಪಾಲಕರು ಕೂಡ ಇದಕ್ಕೆ ಗರಿಷ್ಠ ಮಟ್ಟದಲ್ಲಿ ಸ್ಪಂದಿಸುವುದರ ಮೂಲಕ ಇದರ ಲಾಭವನ್ನು ಪ್ರತಿಯೊಬ್ಬರೂ ಕೂಡ ಪಡೆದುಕೊಳ್ತಾರೆ ಅನ್ನತಕ್ಕಂಥ ಒಂದು ಆಶಾಭಾವನೆಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಾಧ್ಯಮಿಕ ಶಿಕ್ಷಕರ ಸಂಘ ಮತ್ತು ಆಸಕ್ತಿ ಇರತಕ್ಕಂಥ ನುರಿತ ಶಿಕ್ಷಕರ ತಂಡ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ವತಿಯಿಂದ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಕಲಬುರಗಿ ನಗರದ ಎಂಪಿಎಚ್ಎಸ್ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ವತಿಯಿಂದ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರಿಂದ ದೀಪ ಜ್ಯೋತಿ ಬೆಳಗುವ ಮೂಲಕ ಚಾಲನೆಯನ್ನ ನೀಡಿದರು. ಯುವಕ ಯುವತಿಯರು ತಮ್ಮಲ್ಲಿರುವ ಪ್ರತಿಭೆಗಳನ್ನು ತೋರಿಸಲು ಯುವ ಜನೋತ್ಸವ ಕಾರ್ಯಕ್ರಮ ಒಂದು ವೇದಿಕೆಯಾಗಿದ್ದು ತಾವೆಲ್ಲರೂ ತಮ್ಮಲ್ಲಿರುವ ಪ್ರತಿಭೆಗಳನ್ನು ಇಲ್ಲಿ ಪ್ರದರ್ಶಿಸಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ಕಲಬುರಗಿ ಜಿಲ್ಲೆಗೆ ಪ್ರಶಸ್ತಿ ತರಬೇಕು ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸುವರ್ಣ ಮಾಲಜಿ ಅವರು ಹೇಳಿದರು.
ಯುವಕ ಯುವತಿಯರು ತಮ್ಮಲ್ಲಿರುವ ಪ್ರತಿಭೆಯನ್ನು ತೋರಿಸಲು ಇದೊಂದು ವೇದಿಕೆಯಾಗಿದ್ದು ತಾವೆಲ್ಲರೂ ತಮ್ಮಲ್ಲಿರುವ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ಕಲಬುರಗಿ ಜಿಲ್ಲೆಗೆ ಪ್ರಶಸ್ತಿ ತರಬೇಕು. ಭಾರತ ದೇಶದಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳು ಯುವ ಶಕ್ತಿಯು ಒಂದು ಸಂಪನ್ಮೂಲ ಇದೆ. ಇಂದಿನ ಕಾಲದಲ್ಲಿ ನಮ್ಮ ಯುವ ಶಕ್ತಿ ಅನೇಕ ಕೆಟ್ಟ ಚಟಗಳಿಗೆ ಬಲಿಯಾಗಿ ಹಾಳಾಗುತ್ತಿದ್ದು ಒಂದು ದೊಡ್ಡ ದುರಂತ. ಇಂದಿನ ಯುವಕರು ನಾಳೆಯ ನಾಗರಿಕರು, ಆದ್ದರಿಂದ ಯುವ ಶಕ್ತಿಯನ್ನು ರಕ್ಷಿಸೋಣ, ಒಳ್ಳೆಯ ಮಾರ್ಗದರ್ಶನ ಮಾಡೋಣ. ಅಲ್ಲದೆ ಯುವಕರು ಯುವತಿಯರು ಉನ್ನತ ವ್ಯವಸ್ಥೆಗಳನ್ನು ಮಾಡಿ ಸನ್ಮಾರ್ಗದಲ್ಲಿ ಸಾಗಬೇಕು. ಈ ಕಾರ್ಯಕ್ರಮದಲ್ಲಿ ಸುರೇಶ್ ಬಡಗೇರ್, ಬಸವರಾಜ್ ತೋಟದ್, ಶಿವಶರಣಪ್ಪ ಮೂಲೆಗಾಂವ್, ಭಾಸ್ಕರ್ ನಾಯಕ್, ಅಶೋಕ್ ತಳಕೇರಿ, ಪಿಆರ್ ಪಾಂಡು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪ್ರಸಕ್ತ 2019 ಸಾಲಿನ ರಾಜ್ಯ ಮಟ್ಟದ ಅನುಭಾವ ಕವಿ ಮಧುರ ಚೆನ್ನರ ಪ್ರಶಸ್ತಿಗೆ ಎಸ್ಎಸ್ಬಿ ಟಿವಿಯ ಸಿಇಒ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಹಿರಿಯ ಲೇಖಕರಾದ ಎಕೆ ರಾಮೇಶ್ವರ್ ಹಾಗೂ ಶಿವಕವಿ ಹಿರೇಮಠ ಅವರು ಸನ್ಮಾನಿಸಿದರು. ಇದೇ ತಿಂಗಳು 29 ವಿಜಯಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ಜೀವನ ನಾಡಿ ಕರ್ನಾಟಕ ಸಾಹಿತ್ಯ ವೇದಿಕೆ ಹಾಗೂ ಭಾರತ ಯುವ ವೇದಿಕೆ ವಿಜಯಪುರ ಸಂಯುಕ್ತ ಆಶ್ರಯದಲ್ಲಿ ಚಡ್ಚಣ್ ಮೋಹನ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಿರುವ ರಾಜ್ಯ ಮಟ್ಟದ ಗಡಿನಾಡು ಕನ್ನಡ ಸಾಹಿತ್ಯೋತ್ಸವ 2019 ಕಾರ್ಯಕ್ರಮದಲ್ಲಿ ಮಹಿಪಾಲ್ ರೆಡ್ಡಿ ಅವರ ಸಾಹಿತ್ಯ ಸೇವೆಯನ್ನ ಪರಿಗಣಿಸಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತದೆ. ಅದರ ಪ್ರಯುಕ್ತವಾಗಿ ಎಸ್ಎಸ್ವಿ ಟಿವಿ ಕಚೇರಿಯಲ್ಲಿ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರಿಗೆ ಸನ್ಮಾನಿಸಿದರು. ದೇಶ ಸ್ವಾತಂತ್ರ್ಯವಾಗುವ ಮೊದಲೇ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಶಿಂಪಿ ಲಿಂಗಣ್ಣ, ಮಧುರ ಚೆನ್ನರು, ಧೂಲಾ ಇವರು ಮೂರೂ ಮಂದಿ ಒಳ್ಳೆಯ ಜಾನಪದ ಸಾಹಿತಿಗಳು. ಆ ಭಾಗದಲ್ಲಿ ಜಾನಪದ ಸಾಹಿತ್ಯವನ್ನು ಸಂಗ್ರಹ ಮಾಡುತ್ತಾ ಪುಸ್ತಕಗಳನ್ನು ಪ್ರಕಟಪಡಿಸುತ್ತಾ ಅವರು ಕನ್ನಡ ನಾಡು ನುಡಿ ಸೇವೆ ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ವರಕವಿ ಬೇಂದ್ರೆಯವರು ಸೊಲ್ಲಾಪುರದ ಸಂಗಮೇಶ್ವರ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅವರೂ ಸಹ ಇವರ ಗೆಳೆಯರ ಗುಂಪಿನಲ್ಲಿ ಒಬ್ಬರು. ಆ ಗೆಳೆಯರ ಗುಂಪಿನಲ್ಲಿ ಮಧುರ ಚೆನ್ನರು ಒಳ್ಳೆಯ ಆಧ್ಯಾತ್ಮ ಜೀವಿಗಳು. ಅವರು ನಿಲ್ಲು ನಿಲ್ಲಲೇ ನವಿಲೆ, ನಿನ್ನ ಕಣ್ಣುಗಳೇಸು, ಕಣ್ಣ ಬಣ್ಣಗಳೇಸು, ಎಲ್ಲ ರೂಪಿಸಿದವನು ಎಲ್ಲಿ ತಾನಡಗಿಹೇನು ಎಂದು ಉದ್ಘಾರವಿತ್ತಿದರು. ಇಂಥ ಮಧುರ ಚೆನ್ನರ ಪ್ರಶಸ್ತಿಗೆ ಭಾಜನರಾದವರು ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತರಾದ ಸನ್ಮಾನ್ಯ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರವರು. ಅವರನ್ನು ಈ ಸಂದರ್ಭದಲ್ಲಿ ಹೃದಯ ತುಂಬಿ ಹಾರೈಸುತ್ತಾ ಮನದುಂಬಿ ಅಪ್ಪಿಕೊಳ್ಳುತ್ತೇನೆಂದು ಹೇಳಲು ಸಂತೋಷವೆನಿಸುತ್ತದೆ. ಆ ಚಡಚಣ ಇಂಡಿ ತಾಲೂಕಿನಲ್ಲಿ ಬರುವಂಥ ಚಡಚಣ, ಆ ಹಲಸಂಗಿಯ ಲಿಂಗಣ್ಣವರ ಹಾಗೂ ಮಧುರ ಚೆನ್ನರ ಆ ಸಂಘ ಏನದಲ್ಲ ಬಹಳ ದೊಡ್ಡದಾಗಿ ಇವತ್ತು ಬೆಳೆದಿದೆ. ಆ ಸಂಘ ಏನು ಮಾಡಿದೆ ಅಂದರೆ, ನಮ್ಮ ಕಲಬುರಗಿ ಭಾಗದಲ್ಲಿರುವಂಥ ಒಬ್ಬ ಸಾಹಿತಿ, ಮೊದಲು ಅವರು ಮುದ್ರಣ ಮಾಧ್ಯಮದಿಂದ ಬಂದವರು, ಆಮೇಲೆ ದೃಶ್ಯ ಮಾಧ್ಯಮಕ್ಕೆ ಬಂದಂಥವರು. ಅವರು ನಮಗೆ ಆತ್ಮೀಯರಾಗಿ ಸುಮಾರು 25 ವರ್ಷಗಳ ಕಾಲ ನಾವು ಅವರು ಕಂಡುಂಡ ಅನುಭವವನ್ನು ನಾವು ಕಂಡಿದ್ದೀವಿ. ಅವರು 25 ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರನ್ನು ಗುರುತಿಸುವಂಥ ಕೆಲಸ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನವರು ಹಲಸಂಗಿ ಮತ್ತು ಚಡಚಣ ಇಂಡಿಯ ಎಲ್ಲ ಆ ಗೆಳೆಯರ ಬಳಗ ಮಹಿಪಾಲ್ ರೆಡ್ಡಿ ಮುನ್ನೂರವರಿಗೆ ಗುರುತಿಸಿದಲ್ಲ, ಇದು ನಮಗೆ ಭಾಳ ಸಂತೋಷ ತಂದಿದೆ. ದಿವಂಗತ ಮಾಜಿ ಸಚಿವ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರು ವಿಶ್ವಗುರು ಬಸವೇಶ್ವರರ ತತ್ವಗಳನ್ನು ಜೀವನದಲ್ಲಿ ಪಾಲಿಸಿಕೊಂಡು ಬಂದು ನುಡಿದಂತೆ ನಡೆದಿದ್ದಾರೆ. ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಅಬೇತುಮುಕೂರಿನ ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ್ ಸ್ವಾಮೀಜಿ ಹೇಳಿದರು.
ಅವರು ಯಾದಗಿರಿ ನಗರದ ಮುದ್ನಾಳ್ ಲೇಔಟ್ನಲ್ಲಿ ಸ್ವತಂತ್ರ ಹೋರಾಟಗಾರರು ಹಾಗೂ ಮಾಜಿ ಸಚಿವ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ 94ನೇ ಜನ್ಮದಿನಾಚರಣೆ ಹಾಗೂ ಜನ್ಮದಿನಾಚರಣೆಯ ಪ್ರಯುಕ್ತ ಹಿರಿಯ ಸಾಹಿತಿ ಲಿಂಗೈಕ ಚಂದ್ರಕಾಂತ್ ಕರದಳ್ಳಿ ಅವರು ರಚಿಸಿದ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ ಜೀವನ ಚರಿತ್ರೆ ಪುಸ್ತಕವನ್ನು ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಅಬ್ಬೆ ತುಮಕೂರಿನ ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ್ ಸ್ವಾಮಿ ಮಾತನಾಡಿದರು. ವಿಶ್ವನಾಥ್ ರೆಡ್ಡಿ ಅವರು ರಾಜಕಾರಣದಲ್ಲಿ ಬಂದು ರಾಜಕಾರಣಿ ಉಳಿಲಿಲ್ಲ. ಅಲ್ಲಿ ಹೋಗಿ ನಾನೇನು ಮಾಡ್ಕೊಂಡು ಹೋಗಬೇಕನ್ನುವಂಥದ್ದು ಅನುಭವ ರಾಜಕಾರಣಿದ್ದು. ನಾನು ಇಲ್ಲಿ ಬಂದು ಏನು ಬದಲಾವಣೆ ಮಾಡಬೇಕು, ಏನು ಉಳಿಸಿ ಬೆಳೆಸಿ ಹೋಗಬೇಕನ್ನುವಂಥದ್ದು ಒಬ್ಬ ಮುತ್ಸದ್ಯತನ ಲಕ್ಷಣ. ಆ ತತ್ವಕ್ಕೆ ಹೋಗಿ ರಾಜಕಾರಣದಿಂದ ಮುತ್ಸದ್ಯ ಆದಂಥವ್ರು ವಿಶ್ವನಾಥ್ ರೆಡ್ಡಿ ಅವರು. ರಾಜಕಾರಣಕ್ಕೆ ಹೋದ ನಂತರ ಮನೆ ಮಠ ಬೆಳೆಸ್ತಾರಂತ ಅಂತಿರ್ತೀವಿ, ಅದರ ಭವಿಷ್ಯ ಮಾಡಿ ರಾಜಕಾರಣಕ್ಕೆ ಬಂದ ನಂತರ ಮಠ ಅಪ್ಪಳು ಅವರು ಸೀರ್ತಂಗಿದ್ರು. ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವರು ತಮ್ಮ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಮರ ಕ್ಯಾಬಿನೆಟ್ ಮೇಕ್ ಋಷಿ ಅಂತಿದ್ರಂತ, ನಮ್ಮ ಕ್ಯಾಬಿನೆಟ್ದಲ್ಲಿ ಒಬ್ಬ ಋಷಿ ಆತನ. ಇಂಥ ಅನುಭವ ತತ್ವದೊಂದಿಗೆ ಹೊಂದಿಕೊಂಡು ಹೊಂಟಂಥ ವಿಶ್ವನಾಥ್ ರೆಡ್ಡಿಯವರು ಇವತ್ತು ನಮ್ಮ ಭಾಗದಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿಗಳಾಗಿ ಒಂದು ಪಕ್ಷದ ಪದಾಧಿಕಾರಿಗಳಾಗಿ ಬಡ ಹೊರಗೆ ಬಂದ ಆ ಕೌಂಟರ್ದಲ್ಲಿ ನಿಂತು ನೋಡಪ್ಪ ನಾ ಉಂಡದ್ದು 10 ರೂಪಾಯಿ ಬಿಲ್ ಆಯ್ತು ತಗೋ, ಯಾರ್ಯಾರು ಏನೇನು ಉಂಡಾರೋ ಅವ್ರ ಬಲ್ಲಿ ಬಿಲ್ ಇಸ್ಕೊಂಡು ನಾನು ನಡೀತೀನಿ ಅಂತ ಹೇಳಿ ಹೊರಗೆ ಬಂದರು. ಇಂಥ ಹಿರಿದಾದಂಥ ಅನುಭವಿ ರಾಜಕಾರಣ ಬಸವ ತತ್ವ ಅಂತಾರೆ, ಅದನ್ನು ಅವರಲ್ಲಿತ್ತು. ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ ತತ್ವ ಆದರ್ಶವನ್ನು ಪಾಲನೆ ಮಾಡಬೇಕೆಂದರೆ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ ಪುತ್ರ ಹಾಗೂ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರು ಮಾತನಾಡಿ, ನಾನು ನಮ್ಮ ತಂದೆಯ ಗರಡೆಯಲ್ಲಿ ಪಳಗಿದ್ದಕ್ಕೆ ಅವರ ಪುಣ್ಯದಿಂದ ಶಾಸಕನಾಗಿದ್ದು ಜನಸೇವೆ ಮಾಡುವ ಭಾಗ್ಯ ನನಗೆ ಮತದಾರರು ಕಲ್ಪಿಸಿದ್ದಾರೆ, ನನ್ನ ತಂದೆಯವರ ತತ್ವ ಆದರ್ಶಗಳಂತೆ ನಡೆದುಕೊಳ್ಳುತ್ತೇನೆ ಎಂದರು. ಈ ವೇಳೆ ಏ ಅಲ್ಲಿ ಹೋಗೋ ಒಂದು ತಾಸು ಹೋಗಿ ಬೀಗ ಮಾದಪ್ಪನ ಬಳಿ ಹೋಗಿ ಏನೊಂದು ಕಲ್ತ್ಕೊಂಡು ಬಾ ಅಂತ ಹೋಗ್ತಿದ್ವಿ. ಅಲ್ಲಿ ಇವತ್ತು ಈಶ್ವರ ಮಠವ್ರು ಇಳಿದ ಮೇಲೆ ಏನಪ್ಪ ನನಗೆ ಏನು ನಮ್ಮ ತಂದೆಯವ್ರ ಬಗ್ಗೆ ನಾವು ಭಾಳಷ್ಟು ಗೊತ್ತಾದಂತ ತಿಳ್ಕೊಂಡಿದ್ದೆ, ನನಗೇನು ಗೊತ್ತಿರಲ್ಲ ಅಂತ ಅನಿಸುತ್ತೆ. ನನಗೆ ಚಂದ್ರಕಾಂತ್ ಕರದಳ್ಳಿಯವರು ಒಂದು ದಿವಸ ನನ್ನ ಹತ್ರ ಬಂದು ಏನ್ರಿ ನೀವು ತಿಳಿ ಶಾಸಕರಾದ್ರಿ ನಿಮ್ಮ ಅಪ್ಪನ ಬಗ್ಗೆ ತಂದೆಯವ್ರ ಬಗ್ಗೆ ಏನೋ ಒಂದು ಪುಸ್ತಕನ ಬರಲಿಕ್ಕೆ ಆಗಿಸಲಿಲ್ಲ ಅಂತಂದ್ರೆ ಇಲ್ಲ ಬಸವ ಸಮಿತಿಯವರು ಬರ್ತೀವಿ ಅಂತ ಹೇಳ್ಯಾರಪ್ಪ, ಮತ್ತು ನೀವು ಏನು ಮಾಡಂತೆ ಅವ್ರಿಗೆ ಯಾವಾಗ ಬರ್ತೀರೋ ಯಾವಾಗಿಲ್ಲ. ಇಲ್ಲ ದಯವಿಟ್ಟು ಗದಗ ಸ್ವಾಮಿಗಳು ಪ್ರಿಂಟ್ ಮಾಡ್ಲಿಕ್ಕೆ ತಯಾರ, ನನಗೇನು ಬೇಕಾಗಿಲ್ಲ ನಿಮ್ಮ ಅಪ್ಪಣೆ ಬೇಕಾಗಿಲ್ಲ ಅಂತ ಅಂದ. ಅರೇ ನೀವಿಷ್ಟು ಕೇಳ್ತೀನಿ ಅಂದಮೇಲೆ ನಮ್ಮ ಮೂವನ್ನೋದೇನು ದೊಡ್ಡ ಮಾತಲ್ಲಪ್ಪ, ನೀವು ಇಷ್ಟು ತಯಾರಾಗಿ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಲಾಯಿತು. ನಂತರ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ ಜೀವನ ಚರಿತ್ರೆ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಇದು ಸ್ಪರ್ಧಾತ್ಮಕ ಯುಗ, ಎಲ್ಲದಕ್ಕೂ ಸ್ಪರ್ಧೆ. ಸರ್ಕಾರಿ ನೌಕರಿ ಪಡೆಯೋದಕ್ಕಂತೂ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲೇಬೇಕು. ಇಂತಹದೊಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸ್ಪರ್ಧಾಳಿಗಳಿಗೊಂದು ಅವಕಾಶ ಜೊಲ್ಲೆ ಉದ್ಯೋಗ ಸಮೂಹದಿಂದ ನೀಡಿದೆ. ಯಕ್ಷಂಬ ಪಟ್ಟಣದಲ್ಲಿ ಕಾಲೇಜಿನ ಆವರಣದಲ್ಲಿ 8ನೇ ಪ್ರೇರಣಾ ಉತ್ಸವ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ನಾಡಗೀತೆಯೊಂದಿಗೆ ಪ್ರಾರಂಭಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಪ್ರೇರಣಾ ಉತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಉದ್ಘಾಟನೆಯ ಮೂಲಕವಾಗಿ ಚಾಲನೆ ನೀಡಲಾಯಿತು. ಎಂಟನೇ ಪ್ರೇರಣಾ ಉತ್ಸವ ಕಾರ್ಯಕ್ರಮದಲ್ಲಿ ಜ್ಯೋತಿ ಪ್ರಸಾದ್ ಜೊಲ್ಲೆಯವರ ಹುಟ್ಟುಹಬ್ಬದ ಪ್ರಯುಕ್ತ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಕಾರ್ಯಕ್ರಮ ನಡೆಸಲಾಯಿತು. ಬಸವಜ್ಯೋತಿ ಯೂತ್ ಫೌಂಡೇಶನ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯಲ್ಲಿ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ಅದರಲ್ಲಿ 30 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ KSI, PSI, PC,
FDA ಬ್ಯಾಂಕ್ ಎಕ್ಸಾಮ್ ಅಂತಹ ಪರೀಕ್ಷೆಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿ 3 ತಿಂಗಳವರೆಗೆ ಧಾರವಾಡ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿಗೆ ಕಳಿಸುವ ಮುಖಾಂತರ ಓದಲಾಗದಂತಹ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಬಡ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಲು ಮುಗಿಬಿದ್ದಿದ್ದಾರೆ. ಇನ್ನು ಅದೇ ಸಂದರ್ಭದಲ್ಲಿ ಕಣೇರಿ ಮಠದ ಆದೃಶ್ಯ ಶ್ರೀ ನಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಹಾಗೂ ಚಿಕ್ಕೋಡಿ ಭಾಗದ ಇತ್ತೀಚೆಗೆ KSI ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ಚಿಕ್ಕೋಡಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸತ್ಕಾರ ಮಾಡಿ ಗೌರವಿಸಲಾಯಿತು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಹಾಗೂ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು, ನನ್ನ ಹಿರಿಯ ಮಗ ಜ್ಯೋತಿ ಪ್ರಸಾದ್ ಹುಟ್ಟುಹಬ್ಬವನ್ನು ಕಳೆದ 8 ವರ್ಷಗಳಿಂದ ಪ್ರೇರಣಾ ಉತ್ಸವ ಅಂತ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಪ್ರೇರಣಾ ಕಾರ್ಯಕ್ರಮದ ಪ್ರಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 30 ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡುವ ಮುಖಾಂತರ ಕಾಂಪಿಟೇಟಿವ್ ಪರೀಕ್ಷೆಯನ್ನು ಹೇಗೆ ನಿಭಾಯಿಸಬೇಕು ಎನ್ನುವುದರ ಬಗ್ಗೆ ಹೆಚ್ಚಿನ ತರಬೇತಿಗೆ ಕ್ಲಾಸ್ ಅಕಾಡೆಮಿ ಅವರ ನೇತೃತ್ವದಲ್ಲಿ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತದೆ ಎಂದು ಹೇಳಿದರು. ಇವತ್ತು ನನ್ನ ಹಿರಿಯ ಮಗನಾದಂಥ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರ ಒಂದು ಹುಟ್ಟುಹಬ್ಬವನ್ನು ಕಳೆದು 8 ವರ್ಷಗಳಿಂದ ನಾವು ಪ್ರೇರಣಾ ಉತ್ಸವ ಅಂಥೇಳಿ 1 ವಾರಗಳ ಪರ್ಯಂತರವಾಗಿ ನಾವು ಮಾಡ್ತೀವಿ. ಆದರೆ ಈ ಬಾರಿ ಒಂದು ಮಹಾಪೂರದಿಂದ ಈ ಭಾಗದಲ್ಲಿ ಭಾಳಷ್ಟು ಹಾನಿಯಾಗಿರೋದ್ರಿಂದ ಇದನ್ನು ಬಿಡಬಾರ್ದು, ಇದು ಒಂದು ದಿನನಾದರೂ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು 28 ಮೇನ್ ಪ್ರೋಗ್ರಾಮು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದು ಉದ್ಘಾಟನೆ ಕೂಡ ಈ ರೀತಿ ಆಗಬೇಕು, ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಿಗಬೇಕು, ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮತ್ತು ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆಯ ನಾಲೆಜ್ ಇರ್ತದೆ, ಟ್ಯಾಲೆಂಟ್ ಇರ್ತದೆ, ಬಟ್ ಅವರಿಗೆ ಅವಕಾಶಗಳು ಇರಂಗಿಲ್ಲ. ಹಾಗಾಗಿ ನನ್ನ ಚಿಕ್ಕ ಮಗನಾದಂಥ ಬಸವ ಪ್ರಸಾದ್ ಮತ್ತು ಜ್ಯೋತಿ ಪ್ರಸಾದ್ ಇಬ್ಬರೂ ಸೇರಿಕೊಂಡು ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಂತಕ್ಕಂಥದ್ದನ್ನು ಸಂಸ್ಥೆಯನ್ನು ಮಾಡಿ ಕಳೆದ 4 ವರ್ಷಗಳಿಂದ ಪ್ರೇರಣಾ ಉತ್ಸವದಲ್ಲಿ ಈ ಭಾಗದ ಮಕ್ಕಳಿಗೆ, ಯುವತಿಯರಿಗೆ, ಯುವಕರಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ಆ ಮಕ್ಕಳಿಗೆ ಒಂದು ಮಾರ್ಗದರ್ಶನವನ್ನು ಮಾಡಿ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಹೆಂಗೆ ಫೇಸ್ ಮಾಡಬೇಕು ಮತ್ತು ಅವರಿಗೆ ಕೆಲವೊಂದು ಇಂಟರ್ವ್ಯೂಗಳನ್ನು ಇವತ್ತು ತಗೋತಾರೆ. ಅದೇ ರೀತಿಯಾಗಿ ಮಾಧ್ಯಮದವರ ಜೊತೆ ಮಾತನಾಡಿದ ಕಣೇರಿ ಮಠದ ಅದೃಶ್ಯ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿ, ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರ ಕುಟುಂಬವನ್ನ ಆಶೀರ್ವಾದ ಮಾಡಲಿ ಅಂತ ಹೇಳಿ, ಕಾಡಸಿದ್ದೇಶ್ವರ ಸ್ವಾಮಿ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರು ತನ್ನ ಸ್ನೇಹಿತರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಪಾಯಿ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಕೆಲಸ ಮಾಡುತ್ತಿದ್ದು, ಇದರಿಂದ ಕಡು ಬಡತನದಲ್ಲಿ ಬೆಳೆದಿರುವ ವಿದ್ಯಾರ್ಥಿಗಳಿಗೆ ಅಥವಾ ನನಗೆ KSI ಓದಲು ಆಗುವುದಿಲ್ಲ ಅನ್ನುವಂತಹ ಮಕ್ಕಳಿಗೆ ಭಾವನಾತ್ಮಕ ಪರೀಕ್ಷೆ ತೆಗೆದುಕೊಳ್ಳುವ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ. ಇದರಲ್ಲಿ KSI ಹಣ ನೀಡಲು ಆಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ನಡೆಸಲು ಅವಕಾಶ ನೀಡಲಾಗಿದೆ. ಇದೇ ರೀತಿಯಾಗಿ ಸಮಾಜದ ಕಾರ್ಯ ಮಾಡಲು ನಮ್ಮ ಮಗನೇ ನಮಗೆ ಪ್ರೇರಣೆ. ಆ ಮಗನನ್ನು ಮುಂದೆ ಇಟ್ಟುಕೊಂಡು ಸಮಾಜದ ಯುವಕರಿಗೆ, ಯುವತಿಯರಿಗೆ, ಕೃಷಿಕರಿಗೆ ಸೇವೆ ಮಾಡುವ ಅವಕಾಶ ನಮಗೆ ಸಿಕ್ಕಿದೆ ಎಂದು ಹೇಳಿದರು. ಇವತ್ತಿನ ದಿವಸ 700-800 ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಇವರು ಯಾವ ನಗರಗಳಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲದಂಥವರು ಅಥವಾ ಅಂಥ ಅವಕಾಶಗಳನ್ನು ಪಡೆದುಕೊಳ್ಳುವಲ್ಲಿಯೂ ಕೆಲವು ಜನರಿಗೆ ಸಾಮರ್ಥ್ಯ ಇರ್ಬೋದು ಇರಲಿಕ್ಕಿಲ್ಲ, ಅಂಥವರಿಗಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇದರ ಜೊತೆಗೆ ಹೋದ ಇದೇ ವರ್ಷ ಈ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಸುಮಾರು 2000 ವಿದ್ಯಾರ್ಥಿಗಳಿಗೆ, 2000 ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಟ್ಟಿದ್ದಾನೆ ಹೋದ ವರ್ಷ. ಈ ವರ್ಷನೂ ಮಾಡ್ತಾ ಇದ್ದಾನೆ. ಇದು ತುಂಬ ಪ್ರೇರಣಾದಾಯಿ. ಮತ್ತು ಜೊಲ್ಲೆ ಅಮ್ಮನವರು, ನಮ್ಮ ಮಗನೇ ನಮಗೆ ಪ್ರೇರಣೆ, ಆ ಮಗನನ್ನು ಮುಂದಿಟ್ಕೊಂಡು ನಿಮಿತ್ತವಾಗಿ ಇಟ್ಕೊಂಡು ಸಮಾಜದ ಈ ಯುವಕರಿಗೆ, ಯುವತಿಯರಿಗೆ, ಕೃಷಿಕರಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ನಮಗೆ ದೊರೆಯುತ್ತೆ ಅಂತಕ್ಕಂಥ ಕೃತಜ್ಞತಾ ಭಾವದಿಂದ ಮಾಡುವ ಈ ಕಾರ್ಯಕ್ರಮ ನಿಜವಾಗಿಯೂ ಸಮಾಜಕ್ಕೆ ಪ್ರೇರಣಾದಾಯಿ. ನಾವಿಲ್ಲಿ KS ಪರೀಕ್ಷೆಯನ್ನು ಬರೆಯಲಿಕ್ಕೆ ಬರ್ತಿದ್ದೀವಿ. ಇದರಿಂದ ನಾವು ಮುಂದೆ ಆಯ್ಕೆ ಆದ ನಂತರ 3 ತಿಂಗಳಿನ ಕೋಚಿಂಗಾಗಿ ನಾವು ಈ ಪರೀಕ್ಷೆಯನ್ನು ಎದುರಿಸುತ್ತಿದ್ದೇವೆ. ನಮ್ಮ ಮನೆಯ ಪರಿಸ್ಥಿತಿ ಬಹಳ ಆರ್ಥಿಕವಾಗಿ ಹಿಂದುಳಿದಿದೆ. ಆದ್ದರಿಂದ ಈ ಮೂಲಕ ನಾವು ಕಡಿಮೆ ಅಂದರೆ ಸುಲಭವಾಗಿ ಉಚಿತವಾಗಿ ಕೋಚಿಂಗ್ ಪಡೆದು ಮುಂದೆ ಒಂದು ಸರ್ಕಾರಿ ನೌಕರಿಯನ್ನು ಪಡೆಯುವ ಆಸೆಯನ್ನು ಹೊಂದಿದೆ. ಏನೇ ಇರಲಿ, ಈ ರೀತಿ ಸಮಾಜ ಸೇವೆ ಮಾಡಲಿ ಅಂತ ಜ್ಯೋತಿ ಪ್ರಸಾದ್ ಅವರು ಕನಸು ನನಸಾಗಲಿ, 2 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗ ಯುವಕರಿಗೆ ಸಿಗಲಿ ಅನ್ನುವುದೇ ನಮ್ಮ SSV ಟಿವಿಯ ಆಶಯವಾಗಿದೆ. ಕುಮಾರ್ ಪಾಟೀಲ್, SSV ಟಿವಿ ನ್ಯೂಸ್, ಚಿಕ್ಕೋಡಿ. ಬುಲೆರೋ ಮತ್ತು ಬೈಕ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಮಲ್ಲಸಂದ್ರದಲ್ಲಿ ನಡೆದಿದೆ. ಬೈಕ್ ಸವಾರ 35 ವರ್ಷದ ಕಿರಣ್ ಮೃತ ದುರ್ದೈವಿ. ಬೆಂಗಳೂರಿನ ಮಲ್ಲಸಂದ್ರದ ನಿವಾಸಿ, ಬೆಂಗಳೂರು ಉತ್ತರ ತಾಲೂಕು ದಾಸಪುರ ಹೋಬಳಿಯ ಮಲ್ಲಸಂದ್ರದಲ್ಲಿ ಈ ಘಟನೆ ನಡೆದಿದೆ. ಮಾದನನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪೊಲೀಸರ ಸಪೋರ್ಟ್ನಿಂದಲೇ ನಡೆಯುತ್ತಿದೆ ಮೀಟರ್ ಬಡ್ಡಿ ದಂಧೆ. ಬಡ್ಡಿ ಕೊಡದೇ ಇರೋರಿಗೆ ಪೊಲೀಸಪ್ಪ ದರ್ಪ ತೋರಿಸುತ್ತಿದ್ದಾನೆ.
ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರ ಪೊಲೀಸ್ ಠಾಣೆಯ ಪೆದೆಯ ದರ್ಪ ಮಂಜುನಾಥ್ ಎಂಬ ಪೊಲೀಸ್ ಪೆದೆಯ ಅಟ್ಟಹಾಸದ ದೃಶ್ಯ ಇದೀಗ ವೈರಲ್ ಆಗಿದೆ. ಪೆದೆ ಮಂಜುನಾಥನಿಗೆ ಅಧಿಕಾರಿಗಳ ಬೆಂಬಲ ಇದೆ ಎಂಬ ಆರೋಪ ಕೇಳಿ ಬರುತ್ತಿದ್ದು, ಯಾವಾಗಲೂ ಸಮವಸ್ತ್ರವನ್ನೇ ಹಾಕದ ಪೊಲೀಸ್ ಪೆದೆ ಸುಮಾರು 10 ವರ್ಷದಿಂದ ಗಂಗಾವತಿಯಲ್ಲೇ ಠಿಕಾಣೆ ಹೂಡಿದ್ದಾನೆ. ಮೀಟರ್ ಬಡ್ಡಿಗೆ ಬ್ರೇಕ್ ಹಾಕಬೇಕಾದವರಿಂದಲೇ ಮೀಟರ್ ಬಡ್ಡಿ ದಂಧೆ ಪೊಲೀಸರಿಂದಲೇ ನಡೆಯುತ್ತಿದ್ದು, ಈತನ ದರ್ಪಕ್ಕೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಇತ್ತೀಚೆಗೆ ಪ್ರಮೋಷನ್ ಆಗಿ ಸಂಚಾರಿ ಠಾಣೆಗೆ ಜಮಾದಾರಾಗಿರುವ ಪೊಲೀಸ್ ಪೆದೆ ಮಂಜುನಾಥ್ ಇತಿಹಾಸ ಪ್ರಸಿದ್ಧಿ ಬಾದಾಮಿಯ ಬನಶಂಕರಿ ಜಾತ್ರಾ ಮಹೋತ್ಸವ ಜನವರಿ 10ರಿಂದ ಆರಂಭವಾಗಲಿದ್ದು, ಜಾತ್ರೆಯ ಹಿನ್ನೆಲೆಯಲ್ಲಿ ಕೈಗೊಂಡಿರುವ ಸಿದ್ಧತೆ ಕುರಿತು ತಾಲೂಕಾ ಮಟ್ಟದ ಅಧಿಕಾರಿಗಳ ಜೊತೆ ಬಾದಾಮಿ ಶಾಸಕ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ತಮ್ಮ ಕಾವೇರಿ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಜಾತ್ರೋತ್ಸವದಲ್ಲಿ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಗಮನ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ನಡೆದ ಈ ಸಭೆಯಲ್ಲಿ ಬಾದಾಮಿ ತಹಸೀಲ್ದಾರ್, ಸಿಪಿಐ ಪುರಸಭೆ ಮುಖ್ಯ ಅಧಿಕಾರಿ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಿದರು. ಇಂದಿನಿಂದ ಸಮಾಜದಲ್ಲಿ ಬದುಕುತ್ತಿರುವ ಮಹಿಳೆಯರಿಗೆ, ಯುವತಿಯರಿಗೆ ಯಾರಾದರೂ ಸಮಸ್ಯೆ ಮಾಡಿದರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಬಿಶಿಲ್ಪ ಹೇಳಿದರು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರುವ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತಾಲೂಕಾ ಉಚಿತ ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಆರೋಗ್ಯ ಶಿಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಬಾಲಕಿಯರ ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯಗಳ ತಡೆ ಅಂಗವಾಗಿ ಹಮ್ಮಿಕೊಂಡ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದಿನನಿತ್ಯ ಒಂದಿಲ್ಲ ಒಂದು ಕಡೆ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ಕಾಣುತ್ತಿದ್ದೇವೆ. ಇಂದಿನ ಪ್ರತಿಯೊಬ್ಬ ಮಹಿಳೆಯರು ಬಾಲಕಿಯರು ಜಾಗೃತರಾಗಿರಬೇಕು. ಅಪರಿಚಿತರು ಯಾರಾದರೂ ತಮ್ಮ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದರೆ ಸಂಕೋಚ ಪಡೆದೇ ಧೈರ್ಯದಿಂದ ಪೊಲೀಸ್ ಇಲಾಖೆಗೆ ತಿಳಿಸಿದರೆ ದೌರ್ಜನ್ಯ ಪ್ರಕರಣಗಳು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತವೆ ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ನೀಡಿದರು. ಪುರುಷರಂತೆ ಸಮಾನವಾಗಿ ಮಹಿಳೆಯರು ಕೂಡ ಬೆಳೆಯಬೇಕು. ಸಮಾಜದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಕಂಡುಬಂದರೆ ತಿಳಿಸಬೇಕು. ಶಿಕ್ಷಣದಿಂದ ವಂಚಿತರಾದ ಎಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಎಂದು ಮಾತನಾಡಿದರು. ಹೆದರಿಸೋದು ಏನೇಳ್ತಾರೆ, ಅಪೋಸ್ ಮಾಡ್ಬೇಕು ಅದನ್ನ. ಯಾಕಂತಂದ್ರೆ ಕೆಲವೊಂದು ಸಮಾಜದಲ್ಲಿ 10 ಪ್ರಕರಣಗಳು ನಡೆದ್ರೆ ಅದು ಬೆಳಕಿಗೆ ಬರೋದು ಒಂದೇ ಪ್ರಕರಣ. ಯಾಕೆ ಉಳಿದ ಪ್ರಕರಣಗಳು ಯಾಕೆ ಬೆಳಕಿಗೆ ಬರ್ತಿಲ್ಲ ಅನ್ನೋದು ಯಾಕೆ ಅಂತಂದ್ರೆ, ಸಮಾಜದಲ್ಲಿ ಗೌರವ ನಮ್ಮ ಎಲ್ಲಿ ನಮ್ಗೆ ದೌರ್ಜನ್ಯ ಆಯ್ತು ಅಂತ ಸಮಾಜದಲ್ಲಿ ಹೇಳಕ್ ಹೋದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವುದೋ ಒಂದು ಪ್ರಕರಣಗಳು ಬೆಳಕಿಗೆ ಬರ್ಬೋದು. ಏನಹ ಎಲ್ಲಾ ಪ್ರಕರಣಗಳು ಬೆಳಕಿಗೆ ಬರ್ತಲ್ಲ ಅನ್ನೋದು ಸುಳ್ಳು. ಒಬ್ಬೊಬ್ರು ಯಾರೋ ಹುಡುಗಿ ಮೇಲೆ ಅತ್ಯಾಚಾರ ಅಥವಾ ಏನೋ ದೌರ್ಜನ್ಯ ನಡೆದಿರುತ್ತೆ, ಆದ್ರೆ ಅದನ್ನ ಹೇಳಿದ್ರೆ ನಮ್ಮ ಮಗಳ ಮುಂದಿನ ಭವಿಷ್ಯ ಹಾಳಾಗ್ತದೇನೋ, ಅದ್ರ ಸಮಾಜದಲ್ಲಿ ನಮ್ಮ ಗೌರವ ಕಡಿಮೆ ಆಗ್ತದೆ ಅನ್ನೋ ಎಷ್ಟೋ ಒಂದು ಪ್ರಕರಣಗಳು ಅಲ್ಲಲ್ಲೇ ಮುಚ್ಚಿ ಹೋಗ್ತಲ್ಲ. ಅದಕ್ಕೆ ನಾವೇನ್ ಮಾಡ್ತೇವೆ, ಒಬ್ಬ ಅಪರಾಧಿನ ಅವ ಅಪರಾಧ ಮಾಡಿದಂತ ಮನಸ್ಸಲ್ಲಿ ಏನ್ ಮಾಡುತ್ತೆ, ಏನೂ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ, ಇವ್ರು ನಾ ಏನ್ ತಪ್ಪು ಮಾಡಿದ್ರು ಏನೂ ಶಿಕ್ಷೆ ಆಗೋದಿಲ್ಲ ಅಂತ. ಇದಕ್ಕೂ ಮುಂಚೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ವಿವಿಧ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನವರೆಗೆ ಜಾಗೃತಿ ಜಾಥಾ ನಡೆಸಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶ ಪ್ರೇಮ್ ಕುಮಾರ್, ದೇವಿದಾಸ್ ರಾಠೋಡ್, ರಾಮಕುಮಾರ್ ಸ್ವಾಮಿ, ಶಿವಶರಣಪ್ಪ ಜಾಪಟ್ಟಿ, ಅನಿಲ್ ಕುಮಾರ್ ರಾಠೋಡ್, ಪ್ರಮೀಳಾ ನಾಗಭೂಷಣ್, ಚಂದ್ರಶೇಖರ್ ಮಲಾಸ, ಪಿಎಸ್ಐ ಸಂತೋಷ್ ರಾಠೋಡ್, ಕುಪೇಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.